ಒಂದು ಫ್ಲೈಟ್ ಕಳ್ದೋಗಿ 30 ವರ್ಷ ಆಗಿ ತಿರ್ಗಾ ಲ್ಯಾಂಡ್ ಆಗಿದೆ ಅಂದ್ರೆ ನಿಮ್ ಕೈಲಿ ನಂಬಕ್ ಆಗುತ್ತಾ? ಈ ಒಂದು ಫ್ಲೈಟ್ ಹೆಸರು 914. ಸೊ ನ್ಯೂಯಾರ್ಕ್ ಅಲ್ಲಿ 1955 ಅಲ್ಲಿ ಈ ಒಂದು ಫ್ಲೈಟ್ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಫ್ಲೈಟ್ ಅಲ್ಲಿ ಸುಮಾರಾಗಿ 57 ಪ್ಯಾಸೆಂಜರ್ ಇದ್ರು ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ಫ್ಲೈಟ್ ಸ್ಟಾರ್ಟ್ ಆಗಿ ಫ್ಲೋರಿಡಾ ಮಿಯಾಮಿಗೆ ಹೋಗುವಂತ ಈ ಒಂದು ಫ್ಲೈಟ್ ಅಲ್ಲಿ ರೇಡಿಯೇಷನ್ ಅಲ್ಲಿ ಕಾಣಿಸದಿರ ಹೋಗ್ಬಿಟ್ಟಿದೆ. ಸೊ ಸುಮಾರಾಗಿ 37 ವರ್ಷದಿಂದ ಹುಡುಕ್ತಾ ಇದ್ದಿದ್ದಾರೆ ಈ ಒಂದು ಫ್ಲೈಟ್ಗೋಸ್ಕರ. ಬಟ್ ಆದ್ರೆ ಇದ್ರ ಬಗ್ಗೆ ತುಂಬಾನೇ ಥಿಯರೀಸ್ ಇದೆ. ಈ ಒಂದು ಫ್ಲೈಟ್ ಕ್ರಾಶ್ ಆಗಿ ಸಮುದ್ರದಲ್ಲಿ ಬಿದ್ದಿದೆ ಅಂತ ಸ್ವಲ್ಪ ಜನ ಅಂತ, ಇನ್ನೂ ಸ್ವಲ್ಪ ಜನ ಬಂದ್ಬಿಟ್ಟು ಯಾರು ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರೆ, 37 ವರ್ಷ ಆಗಿ ಕಳ್ದೋಗಿರುವಂತ ಫ್ಲೈಟ್ ಅಲ್ಲಿ ಒಂದಿವಸ ಕಂಟ್ರೋಲ್ ರೂಮ್ಗೆ ಕಾಲ್ ಒಂದು ಬರುತ್ತೆ, ಇವಾಗ ಈ ಒಂದು ಫ್ಲೈಟ್ ನ ನಾವ್ ಇಲ್ಲಿ ನಿಲ್ಸ್ಬೇಕು ಅಂತ. ಅವಾಗ ಕಂಟ್ರೋಲ್ ರೂಮ್ ಅಲ್ಲಿ ಇರುವಂತ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗಿತ್ತು, ಹೆಂಗೆ 37 ವರ್ಷ ಆಗಿ ತಿರ್ಗಾ ಈ ಒಂದು ಫ್ಲೈಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇವರು ನಿಧಾನಕ್ಕೆ ಲ್ಯಾಂಡ್ ಮಾಡಿ ಮುಗಿಸ ಮೇಲೆ ಕ್ಯಾಪ್ಟನ್ ಹತ್ರ ಕೇಳಿರ್ತಾರೆ, ಹೆಂಗೆ 37 ವರ್ಷದಿಂದ ಇಲ್ಲಿ ಹೋಗಿದ್ರಿ ಅಂತ ಕೇಳುವಾಗ,